ಇಡೀ ರಾತ್ರಿ ಮಾಡಿದ್ರು ಏನಿನ್ ಕೆಲಸ ಮುಗಿಯಲ್ಲ. ನನಗ್ ಗೊತ್ತು ನಿನಗೆ ಇದು ಆಗ್ಬೇಕಾಗಿರೋದೇನೆ. ನಾಳೆ ನಿನ್ಗೆ ಊಟ ಕೊಡದೇ ಇರೋದಕ್ಕೆ ನನಗೊಂದು ಕಾರಣನೂ ಸಿಗುತ್ತೆ. ಆದರೂ ನೀನು ನಿಲ್ಲಿಸುವೆಯ ಪಾರ್ವತಿ? ಶಿವ 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 ಮಹಾದೇವ, ಮಹಾದೇವ ಮಹಾದೇವ ಮಹಾದೇವ. ರಾತ್ರಿಯ ಪ್ರಹರ ಕಳೆದ ನಂತರ ಶಿವ 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 ನಾನು ಸ್ನಾನಕ್ಕೆ ಹೋಗಬೇಕು. ಮಹಾದೇವ. ಇಲ್ಲ ಸ್ವಾಮಿ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆಟದಲ್ಲಿ ಬದಲಾವಣೆ ಮಾಡಬೇಕು. ಶಿವ ಶಿವ. ಆದರೆ ನನ್ನದೊಂದು ಷರತ್ತಿದೆ. ಮಹಾದೇವ ಮಹಾದೇವ. ಹೇಳು ಪಾರ್ವತಿ. ಶಿವ. ಒಂದು ವೇಳೆ ನೀವು ಸೋತರೆ ಕಲ್ಯಾಣಿಯ ಪರೀಕ್ಷೆಯನ್ನು ನಿಲ್ಲಿಸಬೇಕು. ಮತ್ತು ಆಟದಲ್ಲಿ ನೀನು ಸೋತರೆ? ಆಗ ನೀವು ಕಲ್ಯಾಣಿಯ ಪರೀಕ್ಷೆ ತೆಗೆದುಕೊಳ್ಳಬಹುದು. ನಾನು ನಿಮ್ಮನ್ನು ತಡೆಯುವುದಿಲ್ಲ. ಆಗಲಿ, ನಾವು ಈ ಆಟವನ್ನು ಮತ್ತೆ ಆರಂಭಿಸೋಣ. ಬ್ರಹ್ಮ ಮುಹೂರ್ತ ಆರಂಭವಾಗುವ ಮೊದಲು ನಾನು ಸ್ನಾನ ಮಾಡಿ ಬರುವೆ. ಬೆಳಗಿನ ಸಮಯ ಆರಂಭವಾಗುತ್ತಿದೆ. ಮನೆಯಲ್ಲಿ ಯಾರಾದರೂ ಹೇಳೋಕ್ಕೂ ಮುಂಚೆ ನಾನು ಮನೆ ತಲುಪಬೇಕು. ಇಂದು ರಾತ್ರಿ ವಿನಾಯಕನ ಮನೆಯಲ್ಲೇ ಇರಿಸಿ ಮತ್ತೆ ಇಲ್ಲಿಗೆ ಬರ್ತೀನಿ. ಆಗ್ಲೇ ಶಿವಲಿಂಗ ಪೂರ್ಣ ಆಗುತ್ತೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಈ ಮಣ್ಣಿನ ಗುಂಟೆ ಯಾರು ಮಾಡಿಟ್ಟಿದ್ದಾರೆ ಇಲ್ಲಿ? ಸುಮ್ಮನೆ ಗಲೀಜು ಮಾಡಿದ್ದಾರೆ, ಎಸೆದು ಬಿಡಬೇಕು. ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ ಮನೇಲಿ ಇಲ್ಲ ಕಣು. ಏನು, ಏನಾಯ್ತು? ಕಲ್ಯಾಣಿ ರಾತ್ರಿ ಎಲ್ಲಿಗೆ ಹೋಗಿದ್ದಾಳೋ ಯಾರು ಗೊತ್ತು. ನನಗೇನೋ ಇದೆಲ್ಲ ಸರಿ ಅಂತ ಅನ್ನಿಸ್ತಿಲ್ಲಪ್ಪ. ಇವಳಿಗೆ ಇಷ್ಟು ಶಿಕ್ಷೆ ಕೊಟ್ರು ಅವಳ ತಲೆ ಸರಿ ಹೋಗಿಲ್ಲ ಅಂತ ಅನ್ನಿಸ್ತಾ ಇದೆ. ಒಂದು ಕ್ಷಣನೂ ಅವಳಿಗೆ ವಿಶ್ರಾಂತಿ ಸಿಗಬಾರ್ದು, ಅಲ್ಲದೆ ಬೇರೆ ಕಡೆ ಅವಳಿಗೆ ಗಮನಾನು ಹೋಗಬಾರ್ದು. ನಾನು ಇದೆರಡನ್ನೂ ಒಟ್ಟಿಗೆ ಮಾಡಿಸ್ತೀನಿ. ಅದೂ ಅಲ್ಲದೆ ಅವಳನ್ನ ಇವತ್ತು ಉಪವಾಸನೂ ಕೆಡುವುತ್ತೀನಿ. ಸರಿ, ಹಾಗೆ ಮಾಡು. ಬೇಕಿದ್ದರೆ ಮತ್ತೊಂದು ಚೀಲವನ್ನು ತೆಗೆದುಕೊಂಡು ಬಾ ಇಲ್ಲಿ. ಇಲ್ಲಿಯವರೆಗೂ ನೀವು ಕಲ್ಯಾಣಿ ಅಕ್ಕನ ಭಕ್ತಿಗೆ ಅಡಚಣೆ ತಂದಿರಿ, ನಾನು ನೋಡುತ್ತಿದ್ದೆ. ಆದರೆ ಈಗ ನಿಮ್ಮ ಮನದಲ್ಲಿ ಕಪಟ ನಿರ್ಮಾಣವಾಗಿದೆ. ಈ ಉದ್ದೇಶ ಈಡೇರಲು ನಾನು ಬಿಡುವುದಿಲ್ಲ. ಆ ಚಿಂತಾಮಣಿ ರತ್ನ ನನ್ನ ಧ್ಯಾನ ಸ್ಥಳದ ಕೆಳಗೆ ಸುರಕ್ಷಿತವಾಗಿದೆ.
ಆದರೆ ಆದರೆ ಏನು ಪ್ರಭು? ನಂದಿ, ನನಗೆ ಪದೇ ಪದೇ ಸಂಶಯ ಬರುತ್ತಿದೆ. ನಾನು ಆ ಚಿಂತಾಮಣಿ ರತ್ನದ ಬಗ್ಗೆ ಮಾತನಾಡಿದಾಗಲೆಲ್ಲ ಆ ಮೂಷಕ ನಮ್ಮ ಮಾತುಗಳನ್ನು ಕೇಳುತ್ತಿರಬಹುದೆಂದು. ಗಣೇಶ ನಮ್ಮ ಚಿಂತಾಮಣಿ ರತ್ನವನ್ನು ಬಚ್ಚಿಟ್ಟಿರುವನು, ಅದನ್ನು ಸುರಕ್ಷತಾ ಮಂತ್ರಶಕ್ತಿಯಿಂದ ವ್ಯವಸ್ಥಿತ ಮಾಡಿರುವನು. ಈಗ ಏನು ಮಾಡಬೇಕು? ಯಾರ ಸಹಾಯ ಪಡೆಯಬೇಕು? ನಮಸ್ಕಾರ ದೇವೇಂದ್ರ. ನೀವ? ಒಂದು ಘಟನೆ ಸಂಭವಿಸಿದೆ, ಅದನ್ನು ನಿಮಗೆ ಹೇಳಬೇಕೆಂದು ಬಂದಿರುವೆ. ಘಟನೆ ಸಂಭವಿಸಿದೆ, ಏನದು? ಶ್ರಾವಣ ಮಾಸ ಇನ್ನೂ ಆರಂಭ ಕೂಡ ಆಗಿಲ್ಲ, ಆದರೆ ಮಹಾದೇವ ಕೈಲಾಸಕ್ಕೆ ಮರಳಿ ಬಂದಿರುವರು, ಅದು ಕೂಡ ಒಬ್ಬರೇ. ಅವರ ಜೊತೆ ದೇವಿ ಪಾರ್ವತಿ ಬಂದಿಲ್ಲ. ಏನು? ಹೌದು ನಂದಿ, ಆದರೀಗ ನನಗೆ ಇನ್ನೊಂದು ಹೊಸ ಚಿಂತೆ ಕಾಡುತ್ತಿದೆ. ನಾನು ಭೂಲೋಕಕ್ಕೆ ಮರಳಿ ಹೋದರೆ ಹಾಗೂ ನೀನು ನಿನ್ನ ಕಾರ್ಯದಲ್ಲಿ ವ್ಯಸ್ತನಾದಾಗ ಆ ಅವಕಾಶ ಬಳಸಿಕೊಂಡು ಮೂಷಕ ಈ ರತ್ನವನ್ನು ಕಳವು ಮಾಡಿದರೆ? ಪ್ರಭು, ನೀವು ನನ್ನ ಜೊತೆ ಎಷ್ಟು ಒಲವಿನಿಂದ ಮಾತನಾಡುತ್ತಿದ್ದೀರಿ? ನನಗೆ ನಿನ್ನಲ್ಲಿ ಸಂಪೂರ್ಣ ವಿಶ್ವಾಸವಿದೆ. ನಂದಿ, ನೀನು ನನ್ನ ವಾಹನ, ನೀನಲ್ಲದೆ ನನಗಿನ್ಯಾರು ಇದನ್ನು ಹೇಳುವರು? ಅದೇ ತಾನೇ ರಹಸ್ಯ. ತಮ್ಮ ಕಾರ್ಯ ಸಂಪೂರ್ಣಗೊಳಿಸದೆ ಮಹಾದೇವರು ಕೈಲಾಸಕ್ಕೆ ಬರಲು ಹೇಗೆ ಸಾಧ್ಯ? ಅವರ ಜೊತೆ ದೇವಿ ಪಾರ್ವತಿ ಏಕೆ ಬರಲಿಲ್ಲ? ಗಣೇಶರಲ್ಲಿದ್ದಾರೆ, ಅವರು ಕೂಡ ಭೂಲೋಕದಲ್ಲೇ ಇರುವರು. ಗಣೇಶರು ಒಬ್ಬ ಮಹಾದೇವರ ಸ್ತ್ರೀ ಭಕ್ತೆಗೆ ಸಹಾಯ ಮಾಡುತ್ತಿರುವರು. ಆದರೆ ನಿಮಗೆ ಆ ಮೂಷಕನ ಭಯವೇಕೆ? ಅಂದರೆ? ಚಿಂತಾಮಣಿ ರತ್ನವನ್ನು ಶಿಲೆಯ ಕೆಳಗೆ ಬಚ್ಚಿಡುವಾಗ ಗಣೇಶರು ಏನೆಂದು ಹೇಳಿದ್ದರು ನೆನಪಿದೆಯಲ್ಲ? ಯಾರಿಗೆ ಪುಣ್ಯವಿರುವುದೋ ಕೇವಲ ಅವರು ಮಾತ್ರ ಆ ರತ್ನವನ್ನು ಅಲ್ಲಿಂದ ತೆಗೆದುಕೊಳ್ಳಬಹುದು. ಈಗ ಮೂಷಕ ಕಳ್ಳತನದಿಂದ ಆ ರತ್ನವನ್ನು ತೆಗೆಯಲು ಹೋದರೆ ಅವನ ಮನದಲ್ಲಿ ಪುಣ್ಯ ಭಾವನೆ ಇರಲು ಹೇಗೆ ಸಾಧ್ಯ? ಹೌದು, ಅದು ನನಗೂ ನೆನಪಿದೆ. ಪ್ರಭು, ನೀವು ನಿಶ್ಚಿಂತರಾಗಿರಿ, ಆ ಮೂಷಕ ಅಲ್ಲಿಯವರೆಗೆ ತಲುಪಲಾರ. ನನಗನಿಸುತ್ತಿದೆ ಇದರಲ್ಲೇನಾದರೂ ರಹಸ್ಯ ಇರಬಹುದಾ ಎಂದು. ಒಂದು ವೇಳೆ ಇದ್ದರೆ ಇದು ಹೇಗೆ ನನಗೆ ಸಹಾಯವಾಗಬಹುದು? ಮೊಟ್ಟ ಮೊದಲು ವಿನಾಯಕನ ರೂಪದಲ್ಲಿ ಗಣೇಶನು ಎಲ್ಲಿರುವನು ಮತ್ತು ಏನು ಮಾಡುತ್ತಿರುವನು, ಅದನ್ನು ನೋಡಬೇಕು. ಆಜ್ಞೆ ಮಾಡಿ ಪ್ರಭು. ಆತುರದಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ? ಹಾಗೇನೂ ಇಲ್ಲ, ಆದ್ರೆ ನಾನು ಹೋಗಬೇಕು. ಮೂಲತಃ ಇಲ್ಲಿಗೇಕೆ ಬಂದಿರಿ? ನನ್ನನ್ನು ಇಲ್ಲಿಂದ ಹೊರಗಟ್ಟಲೆಂದ ಅಥವಾ ಕಲ್ಯಾಣಿ ಅಕ್ಕನಿಗೆ ಕಷ್ಟ ಕೊಡಲೆಂದ? ಇಲ್ಲ, ಅಂದ್ರೆ ವಿನಾಯಕ, ನನ್ನದು ಅಂತಹ ಉದ್ದೇಶವಿರಲಿಲ್ಲ. ನಾನು ಕೇವಲ... ನೀವು ದೇವೇಂದ್ರರು, ಅದಕ್ಕೆ ಮಾನವರ ಎದುರಿಗೆ ನಾನು ಹೆಚ್ಚು ಮಾತನಾಡಲಿಲ್ಲ. ದೇವತೆಗಳ ಗೌರವದ ವಿಷಯವಿದು, ನೀವು ಇಂತಹ ಕೆಲಸ ಮಾಡದಿರಿ. ಆದರೆ ನನ್ನ ಅಪ್ಪನ ಪೂಜೆ ಮಾಡುತ್ತಿರುವ ಆ ಹುಡುಗಿಗೆ ಏನಾದರೂ ಮಾಡಿದರೆ, ಅವರ ಭಕ್ತಿಗೆ ಅವರ ವ್ರತಕ್ಕೆ ಏನಾದರೂ ತೊಂದರೆ ಉಂಟು ಮಾಡಿದರೆ ಆಗ ತ್ರಿಲೋಕದಲ್ಲೆಲ್ಲೂ ನಿಮಗೆ ಸ್ಥಾನ ದೊರೆಯದು. ಹಾಗೆ ನಾನು ಯೋಜನೆ ಮಾಡಬೇಕಾದೀತು. ಇಲ್ಲ ಶ್ರೀ ಗಣೇಶ, ನೀವು ನನ್ನನ್ನು ತಪ್ಪಾಗಿ ತಿಳಿಯುತ್ತಿದ್ದೀರಿ. ವಾಸ್ತವದಲ್ಲಿ ನಾನು ಇಲ್ಲಿಗೆ ಬಂದಿದ್ದು... ನನಗೆ ನಿಮ್ಮ ಸ್ಪಷ್ಟೀಕರಣ ಬೇಡ. ನೀವೀ ಕೂಡಲೇ ದೇವಲೋಕಕ್ಕೆ ಹೋಗಿ, ಅದು ನಿಮಗೆ ಒಳ್ಳೆಯದು ದೇವೇಂದ್ರ.